ಸುತ್ತ ಕೀಚಕನ ನೋಕೊಂಡ ಅವನು ನಿಜವಾಗಿ ಖಂಡಿಸವಾಗಿದ್ದರೆ ಎದುರಾಗಿ ಯುದ್ಧ ಮಾಡಿಕೊಳ್ಳಬೇಕಾಗಿತ್ತು. ಅವನ ತೀರಿತಿತ್ತು ಭೀಮನ ಶೂರತನ. ಮತ್ತೇನು ಆಗಿಯಲ್ಲ ಗರಿಕೆಯರು ಈ ಕಲಿಯುಗದಲ್ಲಿ ಗರಿಕೆಯರು ಹೇಳ್ತಿದ್ದಾರೆ ಗೊತ್ತಾ ನಿನಗೆ? ಅಮಾವಾಸಿಗೆ ಹೋಗಿ ಬರುತ್ತೆ ಹೇಳಿ ದೇವರ ಗುಡಿ ಅಲ್ಲದೆ ನವರಲ್ಲಿ ಬಿದ್ದು ಬರುವ ನಿನ್ನಂತ ಹೋದರದ ಹೆಣ್ಣು ಮನುಷ್ಯ ದುನಿಯಾದಲ್ಲೇ ಪತಿಯೇ ಪರಮಾತ್ಮನೆಂದು ಉಪಸಂಸ್ಕೃತಿಯಲ್ಲಿ ಮಾತನ್ನು ಹೇಳಿ ತನ್ನ ಕಾಮ ತೃಪ್ತಿಗಾಗಿ ಮತ್ತೊಬ್ಬನ ಸಂಘ ಬಯಸಿದ ಹೆಣ್ಣುಗಳಿಷ್ಟಿಲ್ಲ. ಈ ನನ್ನ ದಿನಿಯಾದಲ್ಲಿ ಕಾಲೇಜಿಗೆ ಹೋಗಿ ಬರುತ್ತೇನೆಂದು ಹೇಳಿ ಲಾಡ್ಜ್ನಲ್ಲಿ ಮೆಂಡನಿಗೆ ಸ್ವರ್ಗ ಹಾಸಿ ಬರುವ ಆಧಾರದ ಹೆಣ್ಣುಗಳಿಷ್ಟಿಲ್ಲ. ಇದು ಮನೆಯಲ್ಲಿ ಹುಳಿಯಂತ ಗಂಡನನ್ನು ಗಂಡನಿಗೆ ಮೋಸ ಮಾಡಿ ತನ್ನ ತೀಟೆಗಾಗಿ ಮತ್ತೊಬ್ಬನ ಸಂಘ ಬಯಸುವ ಹೆಣ್ಣುಗಳಿಷ್ಟಿಲ್ಲ. ಈ ನನ್ನ ದುನಿಯಾದಲ್ಲಿ ದೇವರದ ಗಂಡನನ್ನು ಕೊಲೆಗೈದು ಮೆಂಡರ ಜೊತೆ ಸಂಚಾರ ನಡೆಸುವ ಹಾಗರ ಇಷ್ಟಿಲ್ಲ ಈ ದುನಿಯಾದಲ್ಲಿ. ಗರಿಕೆಯರು ಈ ಕಲಿಯುಗದಲ್ಲಿ ಹೀಗೆ ಇದ್ದಾರ? ದ್ವಾಪರ ಯುಗ ರಾಮಾಯಣ ಕಥೆ ಹೇಳಿದೆಯಲ್ಲ, ರಾವಣ ರಾಜ್ಯಗತ ರಾವಣ ಸೀತೆಯನ್ನು ಹೊತ್ತುಕೊಂಡು ಹೋಗುವಾಗ ಎಲ್ಲಿ ಅಡಿಗೆ ಕುಳಿತಿದ್ದರು ವೀರ ಗರತಿಯನ್ನು? ಅದೇ ದ್ವಾಪರ ಯುಗದಾಗ ಸಾವಿರಾರು ಜನ ಸೇರಿದ ರಾಜ್ಯಸಭೆಯಲ್ಲಿ ಗಂಡುಗಳಿ ದುಶಾಸನ ದ್ರೌಪದಿಯ ಶೀರ ಸೇರುವಾಗ ಎಲ್ಲಿ ಅಡಿಗೆ ಕುಳಿತಿದ್ದರು ಈ ನನ್ನ ವೀರ ಗರತಿಯರು? ಮಾತಿಗೆ ಮಾತು ಬೇಸಿದರೆ ತುಂಬಾ ದೊಡ್ಡದಾಗುತ್ತೆ ಟೈಮ್, ಸುಮ್ಮನೆ ಹಠ ಮಾಡಬೇಡ. ಶ್ರೀಮಂತ್ರಿ ಬೇಡಿ, ಶ್ರೀಮಂತ್ರಿ ನನ್ನನ್ನು ಮುಟ್ಟಬೇಡಿ, ನಿಮ್ಮ ಕೈ ಮುಗಿದು ಬೇಡಿಕೊಳ್ತೇನೆ, ನನ್ನನ್ನು ಏನು ಮಾಡಬೇಡಿ, ನನ್ನನ್ನು ಕಟ್ಟಬೇಡಿ. ಬಿಟ್ಟು ಬಿಡುತ್ತೇನೆ ಸರೋಜ, ಹೋದರೆ ನನ್ನ ಮಾತಿನಂತೆ ನಡೆದುಕೊಂಡರೆ ಮಾತ್ರ ಬಿಟ್ಟು ಬಿಡುತ್ತೇನೆ. ಹೇಳಿ ಶ್ರೀಮಂತ್ರಿ, ಆದ ಯಾವ ಮಾತು ಅಂತ ಖಂಡಿತವಾಗಲೂ ನಡೆಸಿಕೊಡುತ್ತೇನೆ. ಸರೋಜ, ಈ ಬಡತನದಲ್ಲಿ ಬಿದ್ದು ಬೆಂದು ಹೋಗುವುದಕ್ಕಿಂತ ಹಿಂದು ನನ್ನವಳಾದರೆ ನಿನ್ನ ಬಂಗಾರದ ಸರದಲ್ಲಿ ಶೃಂಗಾರ ಮಾಡಿ ಈ ನನ್ನ ಅರಮನೆಯ ರಾಣಿಯಾಗಿ ಮಾಡಿಕೊಡುತ್ತೇನೆ. ಇವರು ಹೇಳುವ ಮಾತು ಸತ್ಯವಿದೆ. ಈ ಬಡತನದಲ್ಲಿ ಬಿದ್ದು ಒತ್ತಡದಿಂದ ಈ ಶ್ರೀಮಂತರ ಕೈ ಹಿಡಿದು ಮರೆಯದೇ ಲೇಸು. ಶ್ರೀಮಂತ್ರೆ, ನಿಮ್ಮ ಮಾತಿನಂತೆ ನಿಮ್ಮ ಮಡಿಗಳನ್ನು ಒಪ್ಪಿದ್ದೇನೆ, ಆದರೆ ಸತ್ಯವಾಗಲೂ ನನ್ನನ್ನು ಕೈ ಬಿಡುವುದಿಲ್ಲ ತಾನೇ? ಸರೋಜ, ಹಾ ದೇವರಾಣಿಗೂ ಸತ್ಯ, ನನ್ನನ್ನು ಕೈ ಬಿಡುವುದಿಲ್ಲ. ಸರಿ, ಹಾಗಾದ್ರೆ ನೀವೇ ನನ್ನ ಜೀವನಕ್ಕೆ ಹೊಸ ಬೆಳಗುವ ಚಂದಿರ ಚಂದಿರ. ಹಾಗಾದ್ರೆ ಈ ಚಂದಿರನ ಆಯ್ತು, ನಿಮ್ಮ ಇಷ್ಟವಂತೆ ಆಗಲಿ.